नन्ने सुराजनु नन्न प्राण प्रियनु हतु सावीर जनारति अतले भज प्रायनु नन्ने सुराजनु नन्न प्राण प्रियनु अतु सावीर जनारति अतले भज प्रायनु सर्वाधिकारी सर्वश्रेष्ठनादिषु सिंहासनरूढनगि उन्नतोन्नतदलिरुवरु इतरे सरि समानरु बेरे आरुपरु इल्लवु इतरे सरि समानरु बेरे आरुपरु इल्लवु नन्ने सुराजनु नन्न प्राण प्रियनु अतु सावीर जनारति अतले ध्वज प्रायनु परलोकदल्लिरुववरु भूलोकद सर्व जनरु राजरीरजयेसुविगे उन्नसास्तांग बीळुवरु ಯೇಸುವನ್ನೇಯೊಡೆಯಾನಿದ್ದು ಎಲ್ಲರೂ ಅರಿಕೆ ಮಾಡುವರು ಯೇಸುವನ್ನೇಯೊಡೆಯಾನಿದ್ದು ಎಲ್ಲರೂ ಅರಿಕೆ ಮಾಡುವರು ನನ್ನೇಸುರಾಜನು ನನ್ನ ಪ್ರಾಣ ಪ್ರಿಯನು ಅತು ಸಾವಿರ ಜನರಲ್ಲಿ ಅದನೇ ಧ್ವಜ ಪ್ರಾಯನು ಇಂಥ ಶ್ರೇಷ್ಠ ಮಹಾರಾಜನು ನನ್ನ ಪ್ರಾಣ ಪ್ರಿಯನಾದನು ಶ್ರೇಷ್ಠವಾದ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿದನು ನನ್ನ ಯೇಸುವಿನ ಪ್ರೀತಿಯು ಪ್ರಾಣಕ್ಕಿಂತ ಅತಿ ಶ್ರೇಷ್ಠವು ನನ್ನ ಯೇಸುವಿನ ಪ್ರೀತಿಯು ಪ್ರಾಣಕ್ಕಿಂತ ಅತಿ ಶ್ರೇಷ್ಠವು ನನ್ನೇಸುರಾಜನು ನನ್ನ ಪ್ರಾಣ ಪ್ರಿಯನು ಅತು ಸಾವಿರ ಜನರಲ್ಲಿ ಅದನೇ ಧ್ವಜ ಪ್ರಾಯನು ಯೋಹಾನ ಬರೆದ ಮೂರನೇ ಪತ್ರಿಕೆ ಎಂಬುದಾಗಿ ನಾವು ಬರುವಾಗ ಯೋಹಾನನು ಇಲ್ಲಿ ಬರೆಯುವಂತ ಪತ್ರಿಕೆ ಆತನು ಹೊಗಳುವಂಥದ್ದು ಪ್ರೀತಿಯ ಬಗ್ಗೆ ತಿಳಿಸುವಂಥದ್ದು ಅದೇ ಪತ್ರಿಕೆಯಲ್ಲಿ ಮೂರು ವ್ಯಕ್ತಿಗಳನ್ನು ಕುರಿತು ನೋಡ್ತೇವೆ. ಮೊದಲನೇದಾಗಿ ಗಾಯನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನೋಡುವಾಗ ದಿಯೋತ್ರೆಫನು, ಮೂರನೇದಾಗಿ ನೋಡುವಾಗ ದೆಮೆತ್ರಿಯನು ಎಂಬುದಾಗಿ ಈ ಮೂರು ಜನ ವ್ಯಕ್ತಿಗಳಲ್ಲಿ ಇಬ್ಬರು ಕುರಿತಾಗಿರುವಂತಹ ಸ್ಪಷ್ಟವಾದಂತಹ ಒಂದು ಸಂದೇಶ, ಅವರ ಜೀವನ ಶೈಲಿ, ಕ್ರಿಸ್ತನಿಗೆ ತೋರಿದಂಥ ಅವರ ಪ್ರೀತಿ, ಕ್ರಿಸ್ತನಲ್ಲಿ ಅವರು ಹೇಗೆ ಯೋಗ್ಯವಾಗಿದ್ದಾರೆ ಎಂಬುದಾಗಿ ಶಿಷ್ಯನಾದ ಯೋಹಾನನು ಹೇಳುವುದನ್ನು ಗಮನಿಸುತ್ತೇವೆ. ಮತ್ತು ಈ ದಿನ ಯಾಕಂದ್ರೆ ಆಗಲೇ ನಾವು ಗಾಯನ ಕುರಿತಾಗಿಯೂ ಮತ್ತು ದಿಯೇತ್ರಫನ ಕುರಿತಾಗಿಯೂ ನಾವು ಕರ್ತನು ನನಗೆ ಒದಗಿಸಿಕೊಟ್ಟಂತಹ ವಿಷಯಗಳನ್ನ ನಾವು ಕಲಿತಿದ್ದೇವೆ. ಮತ್ತು ಗಾಯನು ಹೇಗೆ ಹಿರಿಯರಾಗಿರುವಂತ ಸಭಾ ಹಿರಿಯನು ದೈವರಲ್ಲಿ ಹಿರಿಯರಾಗಿರುವಂತಹ ದೈವ ಜನರಿಗೆ ಹೇಗೆ ಪ್ರೀತಿ ತೋರಿಸುತ್ತಾ ಇದ್ದನು, ಆತ್ಮಿಕವಾಗಿ ಗಾಯನು ಹೇಗೆ ಬೆಳೆದನು, ಗಾಯನ ಒಂದು ಜೀವನ ಶೈಲಿ ಸಾಕ್ಷಿಯ ಜೀವಿತವನ್ನು ಕುರಿತು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಮತ್ತು ದಿಯೋತ್ರಿಪನಾಗಿ ಯಾಕಂದ್ರೆ ದಿಯೋತ್ರಿಪನ ಬಗ್ಗೆ ಧ್ಯಾನ ಮಾಡೋದಕ್ಕೆ ಬಹಳಷ್ಟುಂಟು. ಆ ಧ್ಯಾನ ಮಾಡಿದಷ್ಟು ಅದ ದಿಯೋತ್ರಪಗಳು ನಾವೇನನ್ನ
ಹೇಳುತ್ತೇವೋ ಮೊದಲದನ್ನು ನಾವೇ ಅನುಭವಿಸಬೇಕು. ಆದ್ದರಿಂದ ಆ ದಿಯೇತ್ರಪ್ಪನು ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ಅಂತ ದಿಯೇತ್ರಪ್ಪಗಳು ಯೋಹಾನ ಮುಂದಿರುವಂತಹ ದಿಯೇತ್ರಪ್ಪನು ಇವತ್ತು ನಮ್ಮ ನಮ್ಮೆಲ್ಲರ ಮುಂದೆ ಇದ್ದಾರೆ. ಆ ದೇವರ ಸ್ತೋತ್ರ ಉಂಟಾಗಲಿ. ಅದರಿಂದ ಜಯಿಸಲು ಕರ್ತನು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ಸಭೆಗೆ ಅಡ್ಡಿ ಮಾಡುವಂಥದ್ದು ಹರಟೆ ಕೊಚ್ಚಿಸಿಕೊಳ್ಳುವಂಥ ದಿಯೇತ್ರಗಳಿಗೆ ಸಂಬಂಧಪಟ್ಟಂತವರ ಜೊತೆ ಅನೇಕ ಸಣ್ಣ ಮುಂದೆ ಹೋಗ್ತಾ ಇದ್ದೇವೆ. ಆದರೆ ಕರ್ತನ ಮುಂದೆ ಏನೆಂಬುದಾಗಿ ನೋಡಿದೆ ಪ್ರೇರೆ. ಆದರೆ ಈ ದಿನ ನಾವು ಕಲಿತುಕೊಳ್ಳುವಂಥದ್ದು ಈ ರಾತ್ರಿ ಯಾವುದರಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂತಹ ಮೂರನೇ ವ್ಯಕ್ತಿ ದೇಮೇತ್ರಿಯನ್. ದೇಮೇತ್ರಿನ ಕುರಿತಾಗಿ ನಾವು ಯೋಹಾನ ಬರೆದಂತ ಮೂರನೇ ಪತ್ರಿಕೆ ಇರುವಂತದ್ದು ಒಂದೇ ಅಧ್ಯಾಯ. ಇದರಲ್ಲಿ 11 ನಾವು ಧ್ಯಾನ ಮಾಡಿಕೊಳ್ಳೋಣ. 11 ವಾಕ್ಯದಿಂದ ನಾವು ಧ್ಯಾನ ಮಾಡಿಕೊಳ್ಳೋದು 10 ಪ್ರಾರಂಭ ಆಗುತ್ತೆ. ಆದರೆ ನಾವು ನೋಡುವಾಗ 11 ಅಧ್ಯಾಯವನ್ನು ಸಾರಿ 11 ವಚನವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ನಾವು ಓದಿಕೊಳ್ಳುವಾಗ ನಾವು ಧ್ಯಾನ ಮಾಡಿಕೊಳ್ಳೋಣ ಈ ರಾತ್ರಿ ಧ್ಯಾನಕ್ಕಾಗಿ. ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆಯ ನಡತೆಯನ್ನು ಅನುಸರಿಸು. ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ಕೆಟ್ಟದ್ದನ್ನು ಮಾಡುವವನು ದೇವರನ್ನು ಕಂಡವನಲ್ಲ. ದೇಮೇತ್ರಿಯನ್ನು ಸಂಭಾವಿತನೆಂದು ಎಲ್ಲರಿಂದಲೂ ಸಾಕ್ಷಿ ಹೊಂದಿದ್ದಾನೆ. ನಾವು ಸಹ ಅವನ ವಿಷಯದಲ್ಲಿ ಸಾಕ್ಷಿ ಹೇಳುವರಾಗಿದ್ದೇವೆ. ನಮ್ಮ ಸಾಕ್ಷಿ ಸತ್ಯವಾದದ್ದೆಂದು ನೀನು ಬಲ್ಲೆ. ಕರ್ತನ ಸ್ತೋತ್ರ ಉಂಟಾಗಲಿ. ಕರ್ತನ ತಾನೇ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ಜೀವನಕ್ಕಾಗಿ ಈ ಒಂದು ವಾಕ್ಯ ಸಂದೇಶವನ್ನು ಆಸ್ವಾದಿಸಲಿ. ಈಗಾಗಲೇ ಆ ಬೀದರ್ ಪ್ರಾಂತದಲ್ಲಿ ಸೇವೆ ಮಾಡೋ ಕರ್ತನ ದಾಸರು ಸಹೋದರ ಯೇಸಪ್ಪ ಅವರು ಪ್ರಾರ್ಥನೆ ಮಾಡಿದ್ದಾರೆ, ತುಂಬಾ ಒಳ್ಳೆಯದು. ಪ್ರೇರಿ ರಾತ್ರಿ ನಾವು ಗಮನಿಸ್ತಾ ಇದ್ದೇವೆ ದೇಮೇತ್ರಿನ ಕುರಿತಾಗಿರುವಂತಹ ಒಂದು ಸಾಕ್ಷಿ. ದೇಮೇತ್ರಿನ ಕುರಿತಾಗಿರುವಂತಹ ಸಾಕ್ಷಿ ಇಲ್ಲಿ ಹೇಳುತ್ತಿರುವಂಥದ್ದು ಶಿಷ್ಯನಾಗಿರುವಂತಹ ಯೋಹಾನ. ಸಾಕ್ಷಿಯ ಒಂದು ಜೀವಿತ ಗಮನಿಸುವಾಗ ಈಗ ನಾವು ಇರುವಂತ ಮೊದಲನೇದಾಗಿ ಅನೇಕ ಸಾರಿ ಸುವಾರ್ಥ ಸಂದೇಶದಲ್ಲಿ ನಾವು ವಾಕ್ಯವನ್ನು ಕಲಿಯುವಾಗ ಎಷ್ಟೋ ಸಾರಿ ನಾವು ಜ್ಞಾಪಕ ಮಾಡಿಕೊಂಡಿದ್ದೇವೆ ಒಬ್ಬ ವಿಶ್ವಾಸಿಗೆ, ಒಬ್ಬ ಸಭಾ ಹಿರಿಯನಿಗೆ, ಸುವಾರ್ಥ ಸೇವೆ ಮಾಡುವ ಸುವಾರ್ಥ ಸೇವಕರಿಗೆ, ಸಂದೇಶಕರಿಗೆ, ಪ್ರತಿಯೊಬ್ಬರಿಗೂ ಒಂದು ಸಾಕ್ಷಿ ಇರಬೇಕು. ಆ ಸಾಕ್ಷಿ ಮೊದಲು ತನ್ನ ಕುಟುಂಬದಲ್ಲಿ ಪ್ರಾರಂಭವಾಗಬೇಕು. ಮೊದಲನೇ ಸಾಕ್ಷಿ ಕುಟುಂಬ, ಎರಡನೇ ಸಾಕ್ಷಿ ಸಭೆ, ಮೂರನೇದಾಗಿ ಸಮಾಜ ಎಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಹಾಗಾದ್ರೆ ಈ ರಾತ್ರಿಯ ವೇಳೆಯಲ್ಲಿ ನಾವು ಕಲಿಯುವಂಥದ್ದು ಯಾಕೆಂದ್ರೆ ಸಭೆ ಹಿರಿಯನು ಎಂಬುದಾಗಿ ಹೇಳುವಂತ ಶಿಷ್ಯನಾದ ಯೋಹಾನನು ಅವ ಸಭೆ ಹಿರಿಯನಾಗಿದ್ದುಕೊಂಡು ಇಲ್ಲಿ ದೇಮೇತ್ರಿನ ಕುರಿತಾಗಿರುವಂತಹ ಒಳ್ಳೆಯ ಸಾಕ್ಷಿಯನ್ನು ಕೇಳ್ತಾ ಇದ್ದೇವೆ. ಏನೆಂಬುದಾಗಿ ಎಲ್ಲರಿಂದಲೂ ಸಾಕ್ಷಾತ್ ಸತ್ಯದಿಂದಲೂ ಸಾಕ್ಷಿ ಹೊಂದಿದ್ದವನು ಎಂಬುದಾಗಿ ನೋಡ್ತಿರ್ತೇವೆ. ಈ ಮಾತನ್ನ ಕೇಳಿಸಿಕೊಳ್ಳುವಾಗ ವಾಕ್ಯವನ್ನು ನೋಡುವಾಗ ಒಮ್ಮೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಎಲ್ಲರಿಂದಲೂ. ಹಾಗಾದ್ರೆ ಕುಟುಂಬ, ಸಭೆ, ಸಮಾಜ ಮತ್ತು ನೋಡುವಾಗ ಕುಟುಂಬದಲ್ಲಿ ಹೆಂಡತಿ, ಮಕ್ಕಳು, ಸಂಬಂಧಿಕರು, ಸ್ನೇಹಿತರು, ಸಭೆಯಲ್ಲಿ ಕರ್ತನ ಮೇಜನ್ನ ತನ್ನೊಟ್ಟಿಗೆ ಮುರಿಯುವಂಥವರು, ಸಭಾ ಒಂದು ವೇಳೆ ಸಭಾ ಹಿರಿಯರು ಜೊತೆಯಲ್ಲಿರುವಂತಹ ಪ್ರತಿಯೊಬ್ಬರ, ಯಾಕಂದ್ರೆ ಇಲ್ಲಿ ಎಲ್ಲರಿಂದಲೂ ಎಂಬುದಾಗಿ ವರ್ಣಿಸಲ್ಪಟ್ಟಂತ ಒಳ್ಳೆಯ ಮಾತು ಏನಾಗಿದೆ, ಸಾಕ್ಷಾತ್ ಸಂಭಾವಿತನೆಂದು ಎಲ್ಲರಿಂದಲೂ ಸಾಕ್ಷಾತ್ ಸತ್ಯದಿಂದಲೂ ಸಾಕ್ಷಿ ಹೊಂದಿದ್ದಾನೆ. ಪ್ರಿಯರ, ಈ ಮಾತನ್ನ ಜ್ಞಾಪಕ ಮಾಡಿಕೊಳ್ಳುವಾಗ ಇರುವಂತ ಸಮಯದಲ್ಲಿ ನಾವೊಮ್ಮೆ ಈ ವಾಕ್ಯಗಳನ್ನು ಕುರಿತು ನಾವು ಕಲಿಯೋಣ. ಯಾರು ಯಾರ ಬಗ್ಗೆ ಸಾಕ್ಷಿ ಹೇಳಿದರು, ಯಾರು ಯಾರ ಕುರಿತು ಸಾಕ್ಷಿ ಹೇಳಿದರು ಎಂಬುದಾಗಿ ಕೆಲವು ಸತ್ಯವೇದದಲ್ಲಿ ಅನೇಕ ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. ನಾವು ನೋಡ್ತಾ ಇದ್ದೇವೆ, ಧ್ಯಾನ ಮಾಡಿದ್ದೇವೆ, ತಿಳಿದುಕೊಂಡಿದ್ದೇವೆ. ಈ ರಾತ್ರಿ ಧ್ಯಾನಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಕೆಲವು, ಹೊಸ ಒಡಂಬಡಿಕೆಯಲ್ಲಿ ಕೆಲವನ್ನು ಮಾತ್ರ ಈ ರಾತ್ರಿಯ ಧ್ಯಾನಕ್ಕಾಗಿ ನಾವು ಕಲಿತುಕೊಳ್ಳೋಣ. ಒಂದು ಮೊದಲನೇದಾಗಿ ನೋಡುವಾಗ ಪ್ರಪ್ರಥಮವಾಗಿ ಒಂದು ಸಾಕ್ಷಿ ಶ್ರೇಷ್ಠವಾಗಿರುವಂಥದ್ದು ಆದಿಕಾಂಡದಲ್ಲಿ ನಾವು ನೋಡ್ತೇವೆ. 20 ವಾಕ್ಯಕ್ಕೆ ನಾವು ಬರುವಾಗ ಆದಿಕಾಂಡ 20 ವಾಕ್ಯದಲ್ಲಿ ಇಲ್ಲಿ ನೋಡೋಣ. ಇಲ್ಲಿ ಯಾರು ಯಾರ ಬಗ್ಗೆ ಸಾಕ್ಷಿ ಹೇಳಿದರು, ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ, ಆಕೆಯನ್ನು ಒಪ್ಪಿಸಿದವೆಂದರೆ ನೀನು ನಿನ್ನವರೆಲ್ಲರೂ ಸತ್ಯ ಸಾಯುವರೆಂದು ತಿಳಿದುಕೋ ಎಂದು ಕನಸಿನಲ್ಲಿ ಹೇಳಿದನು. ಈ ಒಂದು 20 ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಅಭಿಮಲೇಖನಿಗೆ ನೋಡುವಾಗ ಅಭಿಮಲೇಖನ ಸಂಗಡ ಈ ಸಾಕ್ಷಿ ಹೇಳುತ್ತಿರುವಂಥದ್ದು ದೇವರ ದೂತರೆಂಬುದಾಗಿ ಗಮನಿಸ್ತೇವೆ. ಪ್ರೇರೆ ಗಮನಿಸೋಣ, ಕರೆಯಲ್ಪಟ್ಟಂತ ದಾಸನು, ಆರಿಸಲ್ಪಟ್ಟಂತ ದಾಸನು, ಅಬ್ರಹಾಮನ ಒಂದು ಈ ಸಮಯ ಈ ಸಂದರ್ಭ ನಮಗೆ ಗೊತ್ತುಂಟು. ಅಭಿಮಲೇಖನ ಮುಂದೆ
ತಂಗಿ ಎಂಬುದಾಗಿ ಹೇಳಿದಾಗ ದೇವದೂತರು ತಾನೇ ಇಲ್ಲಿ ನೋಡ್ತಾ ಇದ್ದೇವೆ. ಪ್ರೇರೆ ಯಾರಾಗಿದ್ದಾನೆ ಅಬ್ರಹಾಮನು? ಪ್ರವಾದಿ ಅಥವಾ ಕರ್ತನ ಕುರಿತಾಗಿ ಕರ್ತನ ಸಂದೇಶವನ್ನು ಜನರಿಗೆ ತಿಳಿಸುವಂಥವನು, ಕರ್ತನಿಂದ ಆರಿಸಲ್ಪಟ್ಟಂಥವನು, ಕರ್ತನಿಗಾಗಿ ಕರೆಯಲ್ಪಟ್ಟಂಥವನು ಮತ್ತು ನಂಬಿಗಸ್ತನಾಗಿರುವಂಥ ಅಬ್ರಹಾಮನ ಒಂದು ಕುರಿತಾಗಿರುವಂಥ ಸಾಕ್ಷಿ ನೋಡ್ತಾ ಇದ್ದೇವೆ. ಪ್ರೇರೆ ಅವನು ಪ್ರವಾದಿ ಎಂಬುದಾಗಿ ಹೇಳೋದನ್ನು ಗಮನಿಸ್ತೇವೆ. ಪ್ರೇರೆ ಹಾಗಾದರೆ ದೂತರು ಅಭಿಮೇಲಕನಿಗೆ ಅಬ್ರಹಾಮನ ಕುರಿತಾಗಿರುವಂಥ ಒಂದು ಸಾಕ್ಷಿ. ಅದು ಅಬ್ರಹಾಮನ ಯಾರಾಗಿದ್ದನೆಂಬುದಾಗಿ ಅನೇಕ ಸಾರಿ ಅಬ್ರಹಾಮನ ಜೀವನ ಶೈಲಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಹೇಗೆ ಯೋಹಾನನು ದೇಮೇತ್ರನ ಕುರಿತು ಸಾಕ್ಷಿ ಹೇಳುತ್ತಿದ್ದಾನು, ಇಲ್ಲಿ ನೋಡ್ತಾ ಇದ್ದೇವೆ ದೇವರ ದೂತರು ಎಂಬುದಾಗಿ ಗಮನಿಸ್ತೇವೆ. ಪ್ರೇರೆ ಆ ದೂತರು ಗಮನಿಸುವಾಗ ಇಲ್ಲಿ ನೋಡ್ತಾ ಇದ್ದೇವೆ ದೇವರು ಅಭಿಮೇಲಕನ ಕನಸಿನಲ್ಲಿ ಬಂದು ಎಂಬುದಾಗಿ ನೋಡ್ತಾ ಇದ್ದೇವೆ. ಮೂರನೇ ವಾಕ್ಯದಲ್ಲಿ ದೇವರು ಯಾರ ಕುರಿತು ಹೇಳುತ್ತಿದ್ದಾನೆ? ಅಬ್ರಹಾಮನ ಕುರಿತಾಗಿರುವಂತಹ ಸಾಕ್ಷಿ. ಅಬ್ರಹಾಮನ್ ಯಾರಾಗಿದ್ದಾನೆ? ಪ್ರವಾದಿ. ಏನ್ ಮಾಡುತ್ತಿದ್ದಾನೆ? ನಿನಗೋಸ್ಕರ ನನಗೆ ಪ್ರಾರ್ಥಿಸುವವನು, ಪ್ರಾರ್ಥನೆ ಮಾಡುವಂಥವನು. ಪ್ರೇರೆ ಈ ಒಂದು ಮಾತನ್ನು ನಾವು ಜ್ಞಾಪ ಮಾಡಿಕೊಳ್ಳುವಾಗ ಕರ್ತನ ದಾಸರಾಗಿ ಸಭಾ ಹಿರಿಯರಾಗಿ ದೇವರ ಮಕ್ಕಳಾಗಿ ನಾವು ಅನೇಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಹೇಳುತ್ತಿದ್ದಾನೆ, ಪ್ರವಾದಿ ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಎಂಬುದಾಗಿ ಹೇಳುವುದಾದರೆ ಬೇರೆ ಒಂದು ಸಾಕ್ಷಿ. ದೇವರಿಂದ ಸಾಕ್ಷಿ ಹೊಂದಿದಂತ ಒಂದು ಅಬ್ರಹಾಮನ ಕುರಿತು ನೋಡ್ತಾ ಇದ್ದೇವೆ. ಎರಡನೇದಾಗಿ ನಾವು ಗಮನಿಸುವಾಗ ತಿಳಿದಿರುವಂತಹ ವಿಷಯಗಳೇ ಯಾರು ಯಾರ ಬಗ್ಗೆ ಎಂಬುದಾಗಿ ನೋಡಬಹುದಾದ್ರೆ ಎರಡು ವರ್ಷಗಂತ ಮಧ್ಯದಲ್ಲಿ ಅನೇಕ ವಿಷಯಗಳುಂಟು. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲವು ವಿಷಯಗಳನ್ನು ಮಾತ್ರ ಕರ್ತನ ಕೃಪೆಯಿಂದ ಆರಿಸಿಕೊಂಡಿದ್ದೇನೆ. ಎರಡು ಅರಸರುಗಳ ಗ್ರಂಥ ಐದನೇ ಅಧ್ಯಾಯದ ಎರಡನೇ ವಾಕ್ಯ ಇಲ್ಲಿ ಗಮನಿಸ್ತೇವೆ. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯ ನಾಮನ ಹೆಂಡತಿಗೆ ದಾಸಿಯಾದಳು. ಆಕೆ ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರೇರೆ ತಿಳಿದಿರುವಂತಹ ಸಂಗತಿಗಳೇ, ಇಲ್ಲಿ ನಾಮಾನನ ಹೆಂಡತಿಗೆ ಚಿಕ್ಕ ಹುಡುಗಿ ಸಾಕ್ಷಿ ಹೇಳುತ್ತಿದ್ದಾಳೆ. ಇಲ್ಲಿ ಸಮಾರ್ಯದಲ್ಲಿರುವಂತ ಅಪಪ್ರವಾದಿ ಕರ್ತನ ಪರವಾಗಿ ಜೀವಿಸುವಂತ ಒಬ್ಬ ಸೇವಕನು, ಅಭಯಾಚಕನು, ಕರ್ತನಿಗೋಸ್ಕರವಾಗಿ ಆರಿಸಲ್ಪಟ್ಟಂತವನು, ಕರ್ತನ ಕೃಪೆ ಹೊಂದಿದಂಥವನು. ಪ್ರೇರೆ ಸಾಕ್ಷಿ ಹೇಳುತ್ತಿದ್ದಾರೆ ಒಂದು ಹುಡುಗಿ, ಅಲ್ಲಿ ಚಿಕ್ಕ ಹುಡುಗಿ ಸಾಕ್ಷಿ ಹೇಳುವ ಮಟ್ಟಿಗೆ ನಾವು ದೇವಿ ಉಪರಕ್ಷೆ ಮಾಡಿಕೊಳ್ಳೋಣ. ಅಬ್ರಹಾಮನ ಪ್ರವಾದಿ ಪ್ರಾರ್ಥನೆ ಮಾಡುವನೆಂಬುದಾಗಿ ದೇವರು ಹೇಳುವಾಗ ಇಲ್ಲಿ ಈ ಒಂದು ನಮಾನನ ಹೆಂಡತಿಗೆ ಈ ಚಿಕ್ಕ ಹುಡುಗಿ ಹೇಳುತ್ತಿದ್ದಾಳೆ ಎಂಬುದಾಗಿ ಗಮನಿಸುವುದಾದರೆ, ಹಾಗಾದ್ರೆ ಈ ಮಗಳು ಏಲಿಷನ ಕುರಿತು, ಏಲಿಷನ ಜೀವನ ಶೈಲಿ, ಭಕ್ತಿಯ ಜೀವನ, ಆ ದೈವತ್ವ ಎಷ್ಟರ ಮಟ್ಟಿಗೆ ಆ ಹುಡುಗಿ ತಿಳಿದುಕೊಂಡಿರಬಹುದು. ಚಿಕ್ಕ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಜೀವಿಸುವಂತ ಭಕ್ತರುಗಳು, ಅದು ಭಕ್ತಿಯ ಜೀವಿತ, ಕ್ರೈಸ್ತಿಯ ಜೀವಿತ, ವಿಶ್ವಾಸೀಯ ಜೀವಿತ ಗಮನಿಸುವಂಥದ್ದು. ಯಾಕಂದ್ರೆ ನಮ್ಮನ್ನ ಬಹಳಷ್ಟು ನಮ್ಮನ್ನ ಓದುತ್ತಾರೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಕೆಲವರು ನೋಡ್ತಾರೆ ನಮ್ಮನ್ನ ಓದುವಂಥವ್ರು, ಇದು ನಮ್ಮ ಜೀವನ ಶೈಲಿಯನ್ನ, ನಾವಿರುವಂತಹ ಸ್ಥಳದಲ್ಲಿ ನಮ್ಮ ಬೀದಿಯವರು ಸಾಕ್ಷಿ ಇಡುವಂಥದ್ದು. ಪ್ರೇರೆ ಅವರು ಕ್ರಿಸ್ತನಿಗೋಸ್ಕರ ಹೇಗಿದ್ದಾರೆ ಗಮನಿಸ್ರಿ. ಈ ಒಂದು ಚಿಕ್ಕ ಹುಡುಗಿ ಆ ಕ್ಷಣದಲ್ಲಿ ದೇವರ ಸೇವಕನು, ಪ್ರಾರ್ಥನಾ ವೀರನು, ಆತನು ಪ್ರಾರ್ಥನೆ ಮಾಡಿದರೆ ಎಷ್ಟೊಂದು ಶ್ರೇಷ್ಠವಾದಂತಹ ಒಂದು ವಿಷಯವನ್ನು ಗಮನಿಸ್ತಾ ಇದ್ದೇವೆ. ಸಾಕ್ಷಿಯ ಜೀವಿತ ಒಂದು ವೇಳೆ ನಾವು ಬರ್ಕೊಡ್ಬೋದು 10 ಪೇಜು ನನ್ನ ಸಾಕ್ಷಿ ಹೀಗೆ ಎಂಬುದಾಗಿ ನಾವು ಪ್ರಾರಂಭ ಮಾಡಿದ್ರೆ ನಾವು ಹೇಳ್ಬೋದು. ಆದ್ರೆ ನಾವಾಗಿ ನಾವು ಸಾಕ್ಷಿ ಹೇಳುವುದಕ್ಕಿಂತ ನಮ್ಮ ಕುರಿತು ದೇವರು ಸಾಕ್ಷಿ ಹೇಳುತ್ತಿದ್ದಾನೆ ಎಂಬುದಾಗಿ ಗಮನಿಸೋಣ. ಪ್ರೇರೆ ದೇವರು ಹೇಳುವಂಥದ್ದು ನನ್ನ ದಾಸನಾದ ಮೋಶೆ ಅಬ್ರಹಾಮನ್ ಎಂಬುದಾಗಿ ದೇವರು ಹೇಳ್ತಾರೆ. ಮತ್ತು ಇವರನ್ನು ಆರಿಸಿಕೊ ಅದೆಲ್ಲರೂ ತಿಳಿದ ವಿಷಯಗಳೇ. ದೇವರಿಂದ ಒಂದಿದಂತ ಸಾಕ್ಷಿ ಮತ್ತು ಒಬ್ಬ ಹುಡುಗಿ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ನನ್ನ ಬಳಿ ಕರೆದುಕೊಂಡು ಬನ್ನಿರಿ, ಚಿಕ್ಕ ಮಕ್ಕಳ ಮನಸ್ಸು ದೇವರ ಮನಸ್ಸು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ಪ್ರೇರೆ ಗಮನಿಸುವಾಗ ಈ ಚಿಕ್ಕ ಮಗಳು ಸಾಕ್ಷಿ ಹೇಳ್ತಾ ಇದ್ರೆ ಈ ಸೇವಕರ ಜೀವನ ಶೈಲಿ ಹೇಗಿತ್ತು ಒಂದು ಸಾರಿ ನಾವು ಆಲೋಚನೆ ಮಾಡೋಣ. ಅವರು ದೇವರಲ್ಲಿ ಹೇಗೆ ಭಯಭಕ್ತಿಯುಳ್ಳರಾಗಿದ್ದರೋ ನಾವು ಗಮನಿಸೋಣ. ನಾವು ಗಮನಿಸಬೇಕಾಗಿದೆ ಪ್ರೇರೆ.
ಮತ್ತೆ ಮೂರನೇ ಸಾಕ್ಷ್ಯ ನೋಡಿಕೊಳ್ಳೋಣ. ಯೋಬನ ಗ್ರಂಥ ಅಳವಡಂಬಡಿಕೆ 42:8 ಯೋಬನ ಗ್ರಂಥ 42:8 ವಾಕ್ಯದಲ್ಲಿ ನಾವು ಗಮನಿಸೋಣ. 42:8 ನೋಡ್ತೇವೆ. ಈಗ ಏಳು ಊರಿಗಳನ್ನು ಏಳು ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆ ಆಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆ ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಿಲ್ಲ ಎಂದು ಹೇಳಿದನು. ಇಲ್ಲಿ ಯಾರು ಹೇಳುತ್ತಿದ್ದಾನೆ? ದೇವರು ಹೇಳುವಂಥದ್ದು. ಯಾರಿಗೆ ಹೇಳುತ್ತಿದ್ದಾನೆ? ಇಲ್ಲಿ ಹೆಸರುಗಳುಂಟು. ತೇಮನಿಲ್ಲದೆ ಎಲಿಫಾಸನು, ಸುಹನಾದ ಬಿಲ್ದನು, ನಾಮತ್ಯನದ ಚೋಪರನು ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ಮೂರು ಜನ ಸ್ನೇಹಿತರು ದೇವರು ಕೊಡುವಂತ ಸಾಕ್ಷಿ ನೋಡ್ರಿ ಪ್ರಿಯರೇ. ತನಗಿರುವಂತ 7,000 ಕುರಿಗಳನ್ನು, 10 ಮಕ್ಕಳನ್ನು ಕಳೆದುಕೊಂಡು, ಪರಿಸ್ಥಿತಿಯನ್ನ ಕಳೆದುಕೊಂಡು, ಒಂದು ಸೋತುವಾದಂತ ಸಮಯದಲ್ಲಿ, ನಮ್ಮ ಭಾಷೆ ಎಲ್ಲ ನಾಶವಾದಂತ ಒಂದು ಸಮಯದಲ್ಲಿ ದೂಷಣೆ ಮಾಡದೆ ಪ್ರಾರ್ಥನೆಯಲ್ಲಿ ನಿರತನಾಗಿರುವಂತವನು, ಆ ಸೋಲಿನಲ್ಲಿ, ಆ ಶ್ರಮೆಯಲ್ಲಿ, ಆ ರೋಗದಲ್ಲಿ, ಆ ಕಾಯಿಲೆಯಲ್ಲಿ ಕರ್ತನಿಗೆ ಸ್ತೋತ್ರ ಮಾಡಿದ ಭಕ್ತನು ಆತನ ಕುರಿತು ಸಾಕ್ಷಿ ಹೇಳುವುದನ್ನು ಗಮನಿಸ್ತಾ ಇದ್ದೇವೆ. ಬೇರೆ ಏನಾಗಿ ಹೇಳ್ತಿದ್ದಾರೆ ಮತ್ತೊಮ್ಮೆ ನೋಡಿಕೊಳ್ಳುವಾಗ, ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ಅಬ್ರಹಾಮನು ಪ್ರಾರ್ಥನೆ ಮಾಡುವಂತವನು ಅಭಿಮೇಲಕನ ಕುರಿತಾಗಿ, ಅನೇಕರ ಕುರಿತಾಗಿ, ನಿಮ್ಮ ಪರವಾಗಿ ಪ್ರೇರೇ. ಆಗ ನಾವಿರುವಂತಹ ಸ್ಥಳದಲ್ಲಿ ಒಂದು ವೇಳೆ ನಮ್ಮ ನೆರೆಹೊರೆಯವರು, ನಮ್ಮ ನಾವಿರುವಂತಹ ಸಮಾಜದಲ್ಲಿ ಅನೇಕರು ನಮ್ಮ ಪರವಾಗಿ ನಮ್ಮ ಮೇಲೆ ಕೆಟ್ಟ ಕೆಟ್ಟದನ್ನು ಮಾಡುವಾಗ ಈ ದೇವರು ಹೇಳುತ್ತಾನೆ ಪ್ರೇರೆ. ಇದು ಸಜೀವ ಸಾಕ್ಷಿಗಳನ್ನು ನಾವು ನೋಡಿದ್ದೇವೆ. ಬೇರೆ ನಾವು ನಮ್ಮ ಕುರಿತು ಸಾಕ್ಷಿ ಹೇಳೋದಕ್ಕಿಂತ ನಮ್ಮ ಕುರಿತು ಮೊಟ್ಟ ಮೊದಲಾಗಿ ದೇವರು ಚಿಕ್ಕ ಹುಡುಗಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ಅಳವಡಂಬಡಿಕೆಯಲ್ಲಿ ಅನೇಕ ಸಾಕ್ಷಿಗಳನ್ನು ನಾವು ಕಾಣ್ಬೋದು. ಇಲ್ಲಿ ಗಮನಿಸ್ರಿ, ಆ ಶ್ರಮೆಯಲ್ಲಿ, ಆ ಶೋಧನೆಯಲ್ಲಿಯೂ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು? ಯೋಬನು ತನ್ನ ಸ್ನೇಹಿತರಿಗೋಸ್ಕರ. ಹಾಗಾದ್ರೆ ಯೋಬನು ಪ್ರಾರ್ಥನೆ ಮಾಡುವಂತವನು, ಯೋಬನು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳುತ್ತಾನೆ ಎಂಬುದಾಗಿ ಪ್ರಾರ್ಥನೆಯನ್ನ ಕೇಳಿ ಸದುತಣ್ಣು ಕೊಡುವ ದೇವರು ಹೇಳುತ್ತಿದ್ದಾನೆ. ನಿಮ್ಮ ಪರವಾಗಿ ನೋಡಿದ್ರೆ, ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು, ನಾನು ಅವನು ವಿಜ್ಞಾಪನೆ ಆಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮ್ಮ ವಿಷಯ ದಂಡನೆಯನ್ನು ಅಲ್ಲಿ ನಿಮಗೆ ವಿಧಿಸುವುದಿಲ್ಲ. ಅಲ್ಲಿ ಹೇಳ್ತಾರೆ ದೇವರು, ನನ್ನ ದಾಸನ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ದೇವರು ಅಬ್ರಾಹ್ಮನ ಕುರಿತಾದ ಕೊಟ್ಟದ ಸಾಕ್ಷಿ, ಅವನು ಚಿಕ್ಕ ಹುಡುಗಿ ಪ್ರವಾದಿಯಾಗಿರುವಂತಹ ಸೇವಕನಾಗಿರುವಂತಹ ಎಲೀಷನ ಕುರಿತಾಗಿರುವಂತಹ ಸಾಕ್ಷಿಯನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ಸಾಕ್ಷಿಗಳನ್ನ ಗಮನಿಸೋಣ ಪ್ರೇರೆ. ನನ್ನನ್ನ ಕುರಿತಾಗಿ ಹೇಗೆ ಸಾಕ್ಷಿ ಹೊರಗಡೆ ಹೋಗ್ತಾ ಇದೆ? ನಮ್ಮಲ್ಲಿದ್ದ ಭಕ್ತಿ, ನಮ್ಮ ಸೇವೆ, ನಮ್ಮ ಸಭೆ, ನಮ್ಮ ಕುಟುಂಬ, ನಾವಿರುವಂತಹ ಸ್ಥಳದಲ್ಲಿ ಈ ಒಂದು ಕುಟುಂಬವು ಕ್ರಿಸ್ತನಿಗೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಒಂದು ಕುಟುಂಬ ಬೆಳೀತಾ ಇದೆ. ಆ ಮನೆಯಲ್ಲಿ ಹಗಲಿರುಳು ಯಾವಾಗ ನೋಡಿದರೂ ಆ ಮನೆಯಲ್ಲಿ ಕ್ರಿಸ್ತನಿಗೆ ಸಂಬಂಧಪಟ್ಟ ಕಾರ್ಯಗಳು, ಕ್ರಿಸ್ತನ ಕುರಿತಾಗಿರುವಂತ ಒಂದು ಮನೆ. ಆ ಮನೆಗೆ ಹೋದ್ರೆ ಕೆಲವರು ಹೇಳಬೇಕು, ಆ ಮನೆಯನ್ನ ಹೋಗುವುದಾದ್ರೆ ಆ ಮನೆಯಲ್ಲಿ ಬರುವುದಕ್ಕೆ ನಮಗೆ ಮನಸ್ಸಿರೋದಕ್ಕೆ, ಆ ಮನೆಗೆ ಹೋದಾಗ ಒಂದು ಶಾಂತಿ ಸಮಾಧಾನ, ಆ ಒಂದು ವಾತಾವರಣ ಇರುತ್ತದೆ. ಪ್ರೇರಿ ಇವತ್ತು ಒಂದು ವಾಸ ಮಾಡೋದು ಒಂದು ಮನೆಯಲ್ಲಿ ಪ್ರಾರ್ಥನೆ, ಆರಾಧನೆ, ದೇವರ ವಾಕ್ಯ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಆ ಮನೆಯೇ ಕರ್ತನ ಕೃಪೆ, ಕರ್ತನ ಪ್ರೀತಿ, ಕರ್ತನ ಆನಂದವನ್ನ ತಿಳಿಸುವಂತ ಒಂದು ಗುಡಾರವಾಗಿರುತ್ತದೆ. ಏಕೆ ಒಂದು ಮನೆಯಲ್ಲಿ ಬಂದಂತವರಿಗೆ ಅವ್ರಿಗೆ ಸನ್ಮಾನ ಮಾಡುವಂಥದ್ದು, ಸತ್ಕಾರ ಮಾಡುವಂಥದ್ದು, ಉಪಚಾರ ಮಾಡುವಂಥದ್ದು. ಏಕೆಂದ್ರೆ ಈ ದಿನ ಸುವಾರ್ಥಿಕರಾಗಿ ನಾವು ಸಂಚರಿಸುವಾಗ ಎಷ್ಟೋ ಮನೆಗಳನ್ನ ಭೇಟಿ ಮಾಡುವ ಹೋಗುವಂಥವ್ರಿಗೆ ನೀರು ಕೊಡುವಂಥವ್ರು ಅನೇಕ ವಿಶ್ವಾಸಿಗಳೇ, ಅನೇಕ ರೀತಿಯ ಪದವಿಗಳೇ, ಮತ್ತು ಸರಿಯಾಗಿ ನಮ್ಮ ಅವರನ್ನ ಒಳಗಡೆ ಬಿಟ್ಕೊಳ್ಳದೆ ಹೊರಗಡೆ, ಇದೆಲ್ಲ ನೋಡಿದ್ದನ್ನ ವಿಚಾರಣೆಗಾಗಿ ಅಲ್ಲ, ನೋಡಿರುವಂಥದ್ದು ಅನುಭವಿಸುವಂಥದ್ದು. ಪ್ರಿಯರ ಗಮನಿಸಿರಿ, ಯಾರ ಸಾಕ್ಷಿ ಶ್ರೇಷ್ಠವಾಗಿರುವಂಥದ್ದು? ಯೋಹಾನನು ಬಹಳಷ್ಟು ಈ ವಾಕ್ಯವನ್ನ, ಈ ಗ್ರಂಥವನ್ನ ನಾನು 3 ಯೋಹಾನ ಪತ್ರಿಕೆ ಧ್ಯಾನ ಮಾಡುವಾಗ, ಕಾಯನು ದೇಮೇತ್ರನ ಬಗ್ಗೆ ಹೇಳಿದಂತ ಯೋಹಾನನು ದಿಯೇತ್ರವನ ಬಗ್ಗೆ ಹೇಳುವಾಗ, ಹಾಗಾದ್ರೆ ಯೋಹಾನನಿಗೆ ಆ ಮನಸ್ಸು ಹೇಗೆ ಬೆಂದು ಹೋಗಿರಬಹುದು? ತನ್ನ ಬರೆಯಲ್ಪಟ್ಟ 3 ಪತ್ರಿಕೆ, ಯೋಹಾನ ಸುವಾರ್ತೆ, ಪ್ರಕಟ ಗ್ರಂಥದಲ್ಲಿ ಬಹಳಷ್ಟು ಪ್ರೀತಿ, ನಂಬಿಕೆ, ಬೆಳಕು ಎಂಬುದಾಗಿ ಬರೆಯಲ್ಪಟ್ಟಂತವನು, ಕ್ಷಮಿಸುವ ಗುಣ ಹೊಂದಿರಬೇಕೆಂಬುದಾಗಿ ಬರೆಯಲ್ಪಟ್ಟಂತ ಯೋಹಾನನು ದಿಯೇತ್ರಪನ ಬಗ್ಗೆ ಹೇಳುತ್ತಿದ್ದಾನೆ. ಬೇರೆ ಹಾಗಾದ್ರೆ ಆ ಒಂದು ಆತ್ಮೀಯ ಜೀವಿತ, ಸೇವೆಯ ಜೀವಿತದಲ್ಲಿ ಆ ಒಂದು ಕುಗ್ಗು,
ಇನ್ನು ಯೇಸು ಕ್ರಿಸ್ತನು ಹೇಳಿದಾಗೆ 77 ಸಾರಿ ಎಂಬುದಾಗಿ ಕ್ಷಮಿಸಿದರು ಬದಲಾಗದಿರುವಂತಹ ಸ್ಥಿತಿಯನ್ನು ಒಂದು ವೇಳೆ ಅವರು ಅನುಭವಿಸಿರಬಹುದೇನು ಎಂಬುದಾಗಿ ನಾನು ಎಣಿಸ್ತೇನೆ. ಇಲ್ಲಾಂದ್ರೆ ಯಾಕಂದ್ರೆ ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ, ಮತ್ತು ತನ್ನ ಸಹೋದರನ ದ್ವೇಷವಂತವನು ಕೊಲೆಗಾರನ ಎಂಬುದಾಗಿ ಹೇಳಲ್ಪಟ್ಟಂತ ಯೋಹಾನನು ದಿಯತ್ರಿಪನ ಬಗ್ಗೆ ಹೇಳುವಾಗ ಆ ಹೃದಯ ಎಷ್ಟು ನೊಂದು ಹೋಗಿರ್ಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಆದರೆ ಆ ನೊಂದಂತ ಒಂದು ಹೃದಯ ಇಲ್ಲಿಬ್ಬರ ಬಗ್ಗೆ ಗಾಯನು ಡೆಮೆತ್ರಿಯನ್ನು ಮತ್ತು ಅಬ್ರಹಾಮನು ದೇವರಿಂದ ಸಾಕ್ಷಿ ಹೊಂದಿದ್ದಂಥವನು, ಯೋಬನು ದೇವರಿಂದ ಸಾಕ್ಷಿ ಹೊಂದಿದಂಥವನು. ಹಾಗಾದ್ರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ, ಹೊಸ ಒಡಂಬಡಿಕೆಗೆ ನಾವು ಬರುವುದಾದ್ರೆ 17ನೇ ಅಧ್ಯಾಯ ಬರೆದ ಸುವಾರ್ತೆ ಇಲ್ಲಿ ಮೂರು ವಿಷಯಗಳನ್ನು ನೋಡ್ತಾ ಇರ್ತೇವೆ. 17ನೇ ಅಧ್ಯಾಯದ 6ನೇ ವಚನ, ಹೊಸ ಒಡಂಬಡಿಕೆಯಲ್ಲಿ ನೋಡಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ಆತನ ಮಕ್ಕಳು ಅದರಲ್ಲಿ ನಂಬಿಕೆ ಇಟ್ಟಂತ ನಮ್ಮ ಕುರಿತು ಯಾವ ರೀತಿ ಸಾಕ್ಷಿ ಕೊಟ್ಟಿದ್ದಾನೆ. 17ನೇ ಅಧ್ಯಾಯದ 6ನೇ ವಚನ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ, ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಂತ ಈ ಒಂದು 17ನೇ ಅಧ್ಯಾಯದಲ್ಲಿ ತಂದೆಯ ದೇವರೆಂಬುದಾಗಿ ಹೇಳುತ್ತಾ ಯಾವ ಸಾಕ್ಷಿ ಕೊಡುತ್ತಿದ್ದಾನೆ ಇಲ್ಲಿ ಗಮನಿಸಿರಿ ಪ್ರೇರೆ ಏನೆಂಬುದಾಗಿ, ನಾನು ಇವರಿಗೆ ಕೊಟ್ಟಿದ್ದೇನೆ, ಇವರು ಆ ಮಾತುಗಳನ್ನು ಕೈಕೊಂಡು ಇಲ್ಲಿ ನೋಡುದಾದ್ರೆ ಯಾವನ್ನ ದೇವರ ವಾಕ್ಯವನ್ನ ನನಗೆ ಕೊಟ್ಟ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ಪ್ರಾರ್ಥನೆ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ನೋಡುವಾಗ ಪ್ರಾರ್ಥನೆ ಮಾಡಿದ್ರು. ಕರ್ತನಾದ ಯೇಸು ಕ್ರಿಸ್ತನು ಮಾಡುವಾಗ ಇದನ್ನು ಅನೇಕ ಸಭೆಹಿರಿಯರು ಸುವಾರ್ಥಿಕರನ್ನು ಪ್ರಾರ್ಥನೆ ಮಾಡುವಾಗ ಇವರು ಈ ನಮ್ಮ ಸಭೆಯಲ್ಲಿ ಕರೆಯಲ್ಪಟ್ಟಂತೆ ಇವರೆಲ್ಲರೂ ಕರ್ತನೆ ನಿನಗೆ ಎಷ್ಟರಾಗಿದ್ದರೆ ಎಂಬುದಾಗಿ ಅನೇಕ ಸಾರಿ ಪ್ರಾರ್ಥನೆ ಮಾಡುವಂತ ಮನಸ್ಸು ನಮ್ಮಲ್ಲಿರಬೇಕು. ಹಾಗೆ ಪ್ರಾರ್ಥನೆ ಮಾಡುವಾಗ ಸಭಿಕರಾಗಿರೋ ನಾವುಗಳು ಕರ್ತನಾದ ಯೇಸು ಕ್ರಿಸ್ತ ನಮಗೋಸ್ಕರ ಸಿದ್ಧ ಮಾಡಲ್ಪಟ್ಟಂತ ಈ ವಾಕ್ಯಗಳನ್ನು ಪ್ರತಿನಿತ್ಯ ಕೇಳುತ್ತಿದ್ದೇವೆ, ಧ್ಯಾನ ಮಾಡುತ್ತಿದ್ದೇವೆ, ಕೈಕೊಂಡು ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಹೇಳುವಂತ ಒಳ್ಳೆ ಮಾತು ಗಮನಿಸೋಣ ಪ್ರೇರೆ ಏನೆಂಬುದಾಗಿ ಹೇಳುತ್ತದೆ. ಇವರು ನಿನ್ನ ವಾರ ಆಗಿದ್ದರು, ಇವರು ನೀನು ಇವರು ನನಗೆ ಕೊಟ್ಟಿ, ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ಯಾವುದನ್ನು ಕೈಕೊಂಡು ನಡೆದಿದ್ದಾರೆ, ದೇವರ ವಾಕ್ಯವನ್ನ, ಸತ್ಯವನ್ನ, ಪ್ರೀತಿಯನ್ನ, ದೇವರು ಕೊಟ್ಟಂತ ಆ ನಿಯಮಗಳನ್ನ, ಆಜ್ಞೆಗಳನ್ನ ಪಾಲಿಸಿದರೆಂಬುದಾಗಿ ಮತ್ತು ಮುಂದುವರೆಯುತ್ತ ಕರ್ತನಾದ ಯೇಸು ಹೇಳುವಂಥದ್ದು 7ನೇ ವಚನ, ನೀನನ್ನು ಕೊಟ್ಟಿದ್ದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಈಗ ಅವರು ತಿಳಿದುಕೊಂಡಿದ್ದಾರೆ. ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರು ಕೊಟ್ಟಿದ್ದೇನೆ, ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳುಹಿಸಿ ಕೊಟ್ಟಿರುವುದಾಗಿ ನಂಬಿದ್ದಾರೆ. ಮೊದಲಾಗಿ ಕೈಕೊಂಡು ನಡೆದಿದ್ದಾರೆ, ಈಗ ನಂಬಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರಿ. ಮೂರನೇದಾಗಿ ನಾವು ಗಮನಿಸೋಣ 8ನೇ ವಾಕ್ಯದಲ್ಲಿ, ಹಾಗೆ ನೋಡೋದಾದ್ರೆ ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರು ಕೊಟ್ಟಿದ್ದೇನೆ, ಇವರು ಕೈಕೊಂಡು ಇಲ್ಲ ಇವರು ಆ ಮಾತುಗಳನ್ನು ಕೈಕೊಂಡು ನನ್ನ ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನಿನ್ನೆ ನೀನೇ ನನ್ನನ್ನು ಕಳಿಸಿ ಕೊಟ್ಟಿರುವುದಾಗಿ ನಂಬಿದ್ದಾರೆ, ನಾನು ಇವರಿಗೋಸ್ಕರ ಕೇಳಿಕೊಳ್ಳದೆಂಬುದಾಗಿ ಈ ಅಧ್ಯಾಯದಲ್ಲಿ ಶಿಷ್ಯರ ಕುರಿತಾಗಿ, ತನ್ನ ಮಕ್ಕಳಾಗಿರುವಂತ ನನ್ನ ನಮ್ಮೆಲ್ಲರ ಕುರಿತಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂತ ಸಾಕ್ಷಿ ಪ್ರೇರೆ. ಕೈಕೊಂಡು ನಡೆದಿದ್ದಾರೆ, ತಿಳಿದುಕೊಂಡಿದ್ದಾರೆ, ನಂಬಿದ್ದಾರೆ. ಪ್ರಾರ್ಥನೆಯಲ್ಲಿ ಅಭಿಮೇಲಕನಿಗೆ ಹೇಳುತ್ತಿದ್ದಾನೆ ದೇವರು, ಅಬ್ರಹಾಮನು ಪ್ರಾರ್ಥನೆ ಮಾಡುವಂಥವನು, ಮೂರು ಜನ ಸ್ನೇಹಿತರಿಗೆ ಹೇಳುತ್ತಿದ್ದಾರೆ ದೇವರು ಯೋಬನ ಕುರಿತಾಗಿ, ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಇಲ್ಲಿ ನೋಡುವ ಶಿಷ್ಯರು ಆಗಿರ್ಬೋದು, ಈ ದಿನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಮಕ್ಕಳಾಗಿ ಈ ವಾಕ್ಯವನ್ನು ಕೇಳಿ ರಕ್ಷಿಸಲ್ಪಟ್ಟಂತ ನಮ್ಮೆಲ್ಲರ ಕುರಿತಾದಂತ ಮಹಾಸಾಕ್ಷಿ, ದೊಡ್ಡ ಸಾಕ್ಷಿ ಪ್ರೇರೆ. ನಾವು ಶ್ರೇಷ್ಠವಾದ ದೇವರನ್ನು ತಿಳಿದುಕೊಂಡು ವಾಕ್ಯವನ್ನು ಕೈಕೊಂಡು ನಂಬಿಕೆಯಿಂದ ಜೀವಿಸಿದಾದ್ರೆ ಈ ಸಾಕ್ಷಿ ನನ್ನ ನಮಗಾಗಿದೆ ಎಂಬುದಾಗಿ ನಾವು ಗ್ರಹಿಸರಾಗಿದ್ದೇವೆ, ಗ್ರಹಿಸುವರಾಗಿದ್ದೇವೆ. ಇಂಥ ಸಾಕ್ಷಿಯನ್ನ ನಾವು ಪಡೆದುಕೊಳ್ಳುವಂತವರಾಗಿರಬೇಕು. ಪತ್ರಿಕೆಯಲ್ಲಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಒಂದು ಮೂರು ಸಾಕ್ಷಿ, ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸಾಕ್ಷಿ ಉಂಟು. ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟದ ಸಾಕ್ಷಿ ನೋಡ್ತಾ ಇದ್ದೇವೆ. ಅದು ಪತ್ರಿಕೆಗೆ ನಾವು ಬರುವಾಗ ಫಿಲೋಮನಿಗೆ ಬರೆದ ಪತ್ರಿಕೆ, ಅಲ್ಲಿ ಒಂದು ಉತ್ತಮವಾದ ಸಾಕ್ಷಿಯನ್ನು ನಾವು ಗಮನಿಸ್ತೇವೆ. ಅಲ್ಲಿರುವಂಥದ್ದು ಒಂದೇ ಅಧ್ಯಾಯ, ಅಲ್ಲಿ ನಾವು ಗಮನಿಸುವುದಾದ್ರೆ 10ನೇ ವಾಕ್ಯ, ಭಕ್ತದ ಪೌಲನು ಫಿಲೋಮನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳೋಣ. ಇಲ್ಲಿ 10ನೇ ವಾಕ್ಯ ನೋಡೋಣ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳಿಸಿಕೊಟ್ಟಿದ್ದೇನೆ. ಇಲ್ಲಿ ಒನೇಸಿಮನ ಕುರಿತಾಗಿರುವಂತಹ ಒಂದು ಸಾಕ್ಷಿ, ಫಿಲೋಮನಿಗೆ ಕರೆಯಲ್ಪಟ್ಟಂತ ಸೇವಕನು, ಸೇವ ವಿಷಯವಾಗಿ ಅನೇಕ ಪ್ರಯಾಸಪಟ್ಟಂತ ಅನೇಕರನ್ನ
ಮಾರ್ಕನ ಕುರಿತಾಗಿ, ತಿಮೋತಿನ ಕುರಿತಾಗಿ, ತೀತನ ಕುರಿತಾಗಿ, ಎಫೆಸು ಪಟ್ಟಣ ಕಳಿಸಲ್ಪಡುವ ಎಫ್ರನ ಕುರಿತಾಗಿ ಪೌಲು ಹೇಳಿದಂತ ಸಾಕ್ಷಿಗಳು ನಮಗೆ ಗೊತ್ತಿರ್ತು. ಅರೇ ಈಗ ನಾವು ಗಮನಿಸುವುದಾದ್ರೆ ಒಂದು ಕಾಲದಲ್ಲಿ ಅಪ್ರಯೋಜಕನು, ಆದ್ರೆ ಈಗ ಪ್ರಯೋಜಕನಾಗಿದ್ದಾನೆ. ಫಿಲಮನೇ ಒನೇಸನ ಸೇರಿಸಿಕೊಳ್ಳಬೇಕು. ಸತ್ಯವೇದಲ್ಲಿ ಸತ್ಯವಾಗಿ ಜೀವಿಸುವಂತವರು, ದೇವಾದಿ ದೇವರು ಅಬ್ರಾಹ್ಮನ ಕುರಿತು ಕೊಟ್ಟ ಸಾಕ್ಷಿಯನ್ನ, ಚಿಕ್ಕ ಹುಡುಗಿ ಏಲಿಸನ ಕುರಿತು ಕೊಟ್ಟ ಸಾಕ್ಷಿ, ಯೋಬನ ಕುರಿತಾಗಿರುವಂತ ಸಾಕ್ಷಿ, ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಎಲ್ಲರ ಕುರಿತು ವಾಕ್ಯವನ್ನು ಕೇಳಿ ನಂಬಿ ರಕ್ಷಣೆ ಒಂದು ಕೈಕೊಂಡು ನಡೆಯುವಂತವರು ಇವರು ನಿನ್ನವರಾಗಿದ್ದರು. ನೀನು ಕೊಟ್ಟ ಮಾತುಗಳನ್ನು ಹೇಳಿದ್ದಾನೆ, ಇವರನ್ನ ಕಾಯಬೇಕು, ಇವರು ಲೋಕದಿಂದ ಪ್ರತ್ಯೇಕವಾಗಿದ್ದಾರೆ. ಎಷ್ಟೊಂದು ಒತ್ತಾಯವಾಗಿ ಹೇಳುವಂಥದ್ದು ಪ್ರೇ ನೋಡ್ತೇವೆ. ಒಂದು ವೇಳೆ ಈಗ ಒಬ್ಬ ಸಭಾ ಹಿರಿಯರು ಸಭೆಯಿಂದ ಒಬ್ಬ ಸೇವಕರನ್ನು ಕಳಿಸಿಕೊಡುವಾಗ, ಕಮಾಂಡೆಡ್ ಮಾಡುವಾಗ ಇದೇ ರೀತಿ ಹೇಳ್ತಾರೆ, ಇವರು ಈ ರೀತಿ ಸೇವೆ ಮಾಡಿದ್ದಾರೆ, ನಮ್ಮ ಸಭೆಯಲ್ಲಿ ಹೀಗೆ ಬೆಳೆದಿದ್ದಾರೆ, ಇವರು ಸೇವೆಗೆ ಯೋಗ್ಯರು. ಮತ್ತು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಆ ಉದ್ಯೋಗ ನಿಮಿತ್ತವಾಗಿ ಹೋಗುವಂತವರಿಗೆ ಸಭೆಯಿಂದ ಒಂದು ಲೆಟರ್ ಕೊಡ್ತಾರೆ, ಇವರು ನಮ್ಮ ಸಭೆಯಲ್ಲಿ ಇಷ್ಟು ವರ್ಷಗಳಿಂದ ಇರ್ತಾ ಇದ್ರು, ನಮ್ಮ ಸಭೆಯಲ್ಲಿ ಇವರ ಚಟುವಟಿಕೆಗಳು ಹೀಗೆ ಇದ್ದವು, ಇವರು ನಂಬಿಗಸ್ತರು, ಇವರು ನಿಮ್ಮ ಒಂದು ಪ್ರಾಂತಕ್ಕೆ ಬರುತ್ತಿದ್ದಾರೆ ಎಂಬುದಾಗಿ ಬರೆದು ಕಳಿಸಿಕೊಳ್ಳುವಂತ ಈ ದಿನ ಸಭೆಗಳಲ್ಲಿ ಬಹಳಷ್ಟು ಕಡಿಮೆ. ಉದ್ಯೋಗ ನಿಮಿತ್ತವಾಗಿ ಒಂದು ಸ್ಥಳ ಇನ್ನೊಂದು ಸ್ಥಳಕ್ಕೆ ಹೋಗುವಂತವರಿಗೆ ಒಂದು ಪತ್ರ ತೆಗೆದುಕೊಂಡು ಹೋಗ್ಬೇಕು, ಕೊಡಬೇಕು. ಅದೊಂದು ಸತ್ಯದಲ್ಲಿ ಇರುವಂತದ್ದು. ಯಾಕಂದ್ರೆ ನೋಡ್ರಿ, ಒನೇಸಿಮನ ಬಳಿಗೆ ಫಿಲೋಮನ ಬಳಿಗೆ ಒನೇಸಿಮನ ಬರುವಾಗ ಪೌಲನ ಈ ಪತ್ರಿಕೆಯನ್ನು ಕೊಟ್ಟು ಕಳಿಸುತ್ತಿದ್ದಾನೆ, ಸೇರಿಸಿಕೊಳ್ಳಿ ಎಂಬುದಾಗಿ ಪೌಲನ ಪತ್ರಿಕೆಯಲ್ಲಿ ಗೊತ್ತುಂಟು. ಆದ್ರೆ ಇದನ್ನ ಈ ದಿನ ಉದ್ಯೋಗ ನಿಮಿತ್ತವಾಗಿ ಹೋದ್ರು ಯಾವುದಕ್ಕೋದ್ರೂ ತೆಗೆದುಕೊಂಡು ಹೋದ್ರು ಸ್ವಲ್ಪ ಕಡಿಮೆ ಇದಿರ್ಬೇಕು. ನಮ್ಮ ಸಭೆಯಲ್ಲಿ ಇಂತಹ ವರ್ಷದಲ್ಲಿ ದೇವರು ನಮ್ಮ ರಕ್ಷಣೆ ಹೊಂದಿದ್ದಾರೆ, ಹೀಗೆ ದೀಕ್ಷಣ ಪಡೆದುಕೊಂಡಿದ್ದಾರೆ, ಇವರು ನಮ್ಮ ಪ್ರಾಂತ ನಿಮ್ಮ ಪ್ರಾಂತಿರುವಾಗ ನಿಮ್ಮ ಸಹೋದರರು ಸೇರಿಸಿಕೊಂಡು ನಮ್ಮ ಹಾಗೆ ಯಾವ ಸಭೆಗೆ ಹೋಗ್ತಿದ್ದಾರೋ ಆ ಸಭೆಗೆ ಒಂದು ಲೆಟರ್ ಕೊಡುವಂಥದ್ದು. ಹಾಗೆ ಇಲ್ಲಿ ಬಂದಾಗ ಸಭೆಯಲ್ಲಿ ಅರ್ಥ ಆಗುತ್ತೆ ಇವರು ಯಾವ ರೀತಿಯಾಗಿ ಬಂದಿದ್ದಾರೆ. ಆದರೆ ಕೆಲವರು ಹೋಗುವಾಗ ಸ್ಥಳೀಯ ಸಭೆಗಳಲ್ಲಿ ಸಾಕ್ಷಿ ಇರೋದಿಲ್ಲ, ತೆಗೆದುಕೊಂಡು ಹೋಗೋದಿಲ್ಲ, ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಪ್ರಿಯರೇ ಗಮನಿಸಿರಿ, ಸಾಕ್ಷಿಯ ಜೀವಿತ. ಫಿಲೋಮನೆಗೆ ಒನಸ್ಸಿಮನ ಕುರಿತು ಪೌಲನು ಹೇಳುತ್ತಿದ್ದಾನೆ ಏನೆಂಬುದಾಗಿ, ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನಸ್ಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಎಷ್ಟೊಂದು ಆ ಒಂದು ಬೇಡಿಕೊಳ್ಳುತ್ತೇನೆ ಒಬ್ಬ ದೈವ ಸೇವಕರು. ಇಲ್ಲಿ ಫಿಲೋಮನೆಗೆ ಕುರಿತು ಹೇಳ್ತಾನೆ. ಪ್ರಿಯರೇ, ನಾವು ಒಂದು ಸಭೆಯಲ್ಲಿ ಒಂದು ಸಭೆಯಿಂದ ಇನ್ನೊಂದು ಕಡೆ ಹೋಗಬೇಕು. ನಮ್ಮ ಸಭಿಕರು ಈ ರೀತಿಯ ಒಂದು ವೇಳೆ ನಮ್ಮನ್ನು ಕರ್ತನ ನಡೆಸಿದಂಥವರು, ಈ ದಿನ ಇದು ಕಡಿಮೆ ಆಗಿದೆ. ಸ್ಥಳೀಯ ಸಭೆಯವರು ಸ್ಥಳೀಯ ಸಭೆಯಿಂದ ಕಳಿಸಲ್ಪಟ್ಟವರ ಬಗ್ಗೆ ಸಾಕ್ಷಿ ಬಹಳಷ್ಟು ಕಡಿಮೆ ಆಗಿದೆ. ಇದನ್ನ ಅನೇಕ ಕಡೆ ನೋಡ್ತಾ ಇದ್ದೇವೆ, ಯಾರ ಬಗ್ಗೆ ಯಾರೋ ಇಲ್ಲಿಂದ ಇರುವಂತವರು ಸಾಕ್ಷಿ ಹೇಳಿದವರು ನಮ್ಗೆ ಗೊತ್ತುಂಟು. ಒಂದು ಸಾರಿ ಅದೇ ಜೂಮ್ ಮೀಟಿಂಗ್ ಅಲ್ಲಿ ಪರಿಚಯವಾದ್ರೂ ಇಲ್ಲ ಪರಿಚಯ ಆದ್ರೆ ಅವರೇ ತಿಳಿದುಕೊಳ್ಳೋ ರೀತಿಯಲ್ಲಿ ಎಲ್ಲರಿಗೂ ಸಾಕ್ಷಿ ಹೇಳುವಂಥದ್ದು ಇದು ಕರ್ತನ ವಾಕ್ಯಕ್ಕೆ ವಿಧಿಯಲ್ಲ. ಯಾವ ಸ್ಥಳೀಯ ಸಭೆ ಎಲ್ಲಿ ರಕ್ಷಣೆ ಹೊಂದಿದ್ದರೋ, ಈ ಕರೆಯಲ್ಪಟ್ಟವರು ಹೋಗುವಂತವ್ರು ಸಹ ಸುವಾರ್ತೆ ಕೇಳಿಸಿಕೊಂಡವ್ರನ್ನ ಕುರಿತು ಹೇಳೋದಿಲ್ಲ. ಇವತ್ತು ಒಂದು ವೇಳೆ ಅವ್ರಿಗೆ ಇವ್ರಿಗೂ ಪ್ರೀತಿ ಅನುಬಂಧಗಳಿದ್ರೆ ಅವ್ರು ನಮಗೆ ಸುವಾರ್ತೆ ಹೇಳಿದ್ರು, ಅವ್ರನ್ನ ಮನಡಿಸಿದ್ರು ಎಂಬುದಾಗಿ ಅವರಿದ್ದಾಗ ಹೊಗಳುತ್ತಾರೆ. ಕೆಲವು ಸಾರಿ ಅದನ್ನ ಬಿಟ್ಬಿಟ್ಟು ಪ್ರಿಯರೇ ಎಷ್ಟು ಸಾರಿ ಯಾರ ಎಷ್ಟು ಸಂತೋಷವಾಗಿರ್ಬೋದು ಪ್ರಿಯರೇ, ಒಂದು ವೇಳೆ ಇವರು ಜೀವನವಾಗಿ ಕೇಳಿಸಿಕೊಡಿದ್ರೆ ಗಾಯನ ಕುರಿತಾಗಿ ದೇಮೇತ್ರನ ಕುರಿತಾಗಿ ಯೋಹಾನ ರೀತಿ ಹೇಳಿದಾಗ ಅವರಷ್ಟು ಸಂತೋಷ ಪಟ್ಟಿರ್ಬೋದು. ಬೇರೆ ಈ ಲೋಕದಲ್ಲಿ ನಾವಿದ್ದೇವೆ, ನಮ್ಮ ಯಾತ್ರೆ ನಮಗೆ ಗೊತ್ತಿಲ್ಲ, ನಮ್ಮ ದಿನಗಳು ನಮಗೆ ಗೊತ್ತಿಲ್ಲ, ಯಾವಾಗ ಏನು ಅದು ಕರ್ತನಿಗೆ ಮಾತ್ರ ಗೊತ್ತುಂಟು. ಯಾಕಂದ್ರೆ ಪೌಲನ್ ಹೇಳ್ತಾರೆ, ಸಾರಿ ಪೇತ್ರನ್ ಹೇಳ್ತಾನೆ, ಪೇತ್ರನ ಬರೆಯಲ್ಪಟ್ಟಂತ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯದ ಈ 17ನೇ ವಾಕ್ಯ. ಪೌಲ ಪೇತ್ರನು ಸ್ಪಷ್ಟವಾಗಿರುವಂತ ಒಂದು ಮಾತನ್ನ ಅಲ್ಲಿ ಬರೆಯುವುದನ್ನು ಗಮನಿಸುವಾಗ ಒಂದನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಪೇತ್ರನ ಹೇಳ್ತಾನೆ, ಗಮನಿಸೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ ಪೇತ್ರನು, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ಪ್ರವಾಸ ಕಾಲ, ಪ್ರಯಾಣ ಈ ಲೋಕದವರನ್ನು ನಾವು ಪರಲೋಕದವರು, ನಾವು ಪರದೇಶಿಗಳು. ಅನೇಕ ಸಾರಿ ಹಾಡ್ತೇವೆ ಈ ಸತ್ಯಂತ ಸಮಯದಲ್ಲಿ ನಮ್ಮ ತೆಲುಗಲ್ಲಿ ಸುಂದರವಾದಂತಹ ಒಂದು ಹಾಡು, ಪರದೇಶಲಮೋ ಪ್ರಿಯುಲಾರ್ ಅಂತ. ಆ ಪರದೇಶ ಪ್ರಯಾಣಕ್ಕಾಗಿರುವಂತ ನಾವುಗಳು ಭೂಲೋಕದಲ್ಲಿ ಬೇರೆ ಸಾಕ್ಷಿಯ ಜೀವಿತವನ್ನು ಒಳಗೊಂಡವರಾಗಿ ಜೀವಿಸೋಣ. ಯಾಕೆ ನಾಳೆ ನಮ್ಮದಲ್ಲ. ಅನೇಕ ಪ್ರಿಯರು ಕಳೆದಂತ ವಾರದಲ್ಲಿ ನಮ್ಮ ಈ ಪ್ರಾಂತ್ಯದ ನಮ್ಮ ಸ್ಥಳೀಯ ಅವ ಸೇವಕರು ಪುಷ್ಪರಾಜ್ ಕಳೆದ ಭಾನುವಾರ ಬಿಟ್ಟು ಆ ಕಡೆ ಭಾನುವಾರ
ಮಗನ ಜೊತೆಯಲ್ಲಿ ಬಂದು ಮಗನ ಮನೆಯಲ್ಲಿದ್ದು ಆರಾಧನೆ ಮಾಡಿದ್ರು. ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿ ಈ ಲೋಕಯಾತ್ರೆ ಮುಗಿಸಿದ್ರು. ಪ್ರಿಯರೇ, ಅದನ್ನ ಆಲೋಚನೆ ಮಾಡಿದಾಗ ಬಹಳಷ್ಟು ದುಃಖ. ಯಾಕೆಂದ್ರೆ ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ನಮಗೆ ಗೊತ್ತುಂಟು. ಅದು ಇರುವಂತ ಕಾಲ ಇರುವಷ್ಟು ತುಂಬಾ ಸಂತೋಷ ಪಡ್ತಾನೆ. ಸೈಮನ್ ಅವರು ನಮಗೆ ಅನೇಕ ಸಾರಿ ಒಂದು ಆಲೋಚನೆಗಳು ಹೇಳುವಂತವರು. ಈ 3 ಗ್ರಂಥಗಳನ್ನು ಧ್ಯಾನ ಮಾಡುವಾಗ ನಾನು ಬದಲಾಯಿಸಿಕೊಂಡಿದ್ದೇನೆ. ಅದು ಅನೇಕ ನಮ್ಮ ಜೊತೆ ಯಾಕೆಂದ್ರೆ ಏನೆಂಬುದಾಗಿ ಈಗ ನಾವು ತಿಳಿಸಬೇಕು. ಸಹೋದರನ ದೇಶ ಮಾಡಲು ಬರೆದಾಗಿದೆ ಎಂಬುದಾಗಿ ಎಲ್ಲ ವಿಷಯಗಳನ್ನು ಒಂದು ಕುಟುಂಬದಲ್ಲಿ ಹೆಚ್ಚಿನಾಗಿ ಒಂದು ಸಭೆಯಲ್ಲಿ ಪ್ರದೇಶದಲ್ಲಿ ಸಭೆ ಸದಸ್ಯನಾಗಿ ಅಥವಾ ಸುವಾರ್ಥಿಕರಾಗಿ ಪ್ರೇರೆ ಇಂತಹ ಒಂದು ಸಾಕ್ಷ್ಯನ ಪಡೆದುಕೊಳ್ಳದೆ ಅನೇಕ ಪ್ರಸಂಗಗಳನ್ನು ಮಾಡಿ ಎಷ್ಟೋ ಜನ ಸಭೆಗೆ ನಡೆಸಿ ತಾನೇ ಸೋತು ಹೋದ್ರೆ ಪಾಪದಲ್ಲಿ ಸಿಕ್ಕಿಕೊಂಡ್ರೆ ಪ್ರಯೋಜನ ಸಾಕ್ಷಿಯ ಒಂದು ಚಿಂತ. ಇದರ ನಮ್ಮ ಸಾಕ್ಷಿ ಜೀವಿತವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ನನ್ನ ತಂದೆ ಸೇವಕರಾಗಿದ್ರು, ನನ್ನ ತಂದೆ ಸೇವೆಗೆ ಕೊಟ್ಟಷ್ಟು ಪ್ರಾಧಾನ್ಯತೆ, ಸಭೆ ಕೊಟ್ಟಂತ ಪ್ರಾಧಾನ್ಯತೆ, ಅವ್ರ ವಾಕ್ಯಗಳೆಲ್ಲ ಆಡುವಂತದ್ದು, ನನ್ನ ತಂದೆ ಸೇವೆಗಾಗಿ ಹೀಗೆ ಮಾಡ್ತಾ ಇದ್ರು ಎಂಬುದಾಗಿ ನಮ್ಮ ಮಕ್ಕಳು ಹೇಳುವಂತಹ ಸೇವಕರು ಉಪದೇಶಕರು ಸಭೆಯಲ್ಲಿ ನಾವಾಗಿದ್ದೇವೆ. ನಮ್ಮ ತಂದೆಯವರು ದೇವರಲ್ಲಿ ಕಂಡುಕೊಂಡಿದ್ದಾರೆ, ನಮ್ಮ ತಾಯಿ ಸಭೆಗೆ ಹೋಗ್ತಿದ್ದಾರೆ, ನಮ್ಮನ್ನ ದೇವರ ಭಕ್ತಿಯಲ್ಲಿ ಬೆಳೆಸಿದರು, ಅವ್ರ ಹಾಕಿದ ಪುನಾದಿಗಳು ನಾವು ನಿಂತಿದ್ದೆ ಎಂಬುದಾಗಿ ನಮ್ಮ ಕುಟುಂಬದ ಮಕ್ಕಳು ಒಡಹುಟ್ಟಿದ ಅಣ್ಣ ತಮ್ಮಂದಿರು ಹೇಳುವ ಸಾಕ್ಷಿಯಲ್ಲಿ ನಾವಿದ್ದೇವೆ. ನಮಗಾಗಿ ಸಿರಿಗಿಳಿ ಪ್ರಾಣವನ್ನು ಕೊಟ್ಟಂತೆ ಸಿಕ್ಕಿಸ್ತನು ಇಗೋ ಈ ನನ್ನ ಮಗರೆಂಬುದಾಗಿ ಭೂಲೋಕದಿಂದ ಪರಲೋಕಕ್ಕೆ ಹೋಗುವಾಗ ಕರ್ತನ ದೇಶ ಪರಲೋಕದಲ್ಲಿ ಪರಲೋಕ ಹೋಗೋ ಭೂಲೋಕದಲ್ಲಿ ನನ್ನ ಹೆಸರು ನಿಮಿತ್ತವಾಗಿ ಹಿಂಸೆ ಅನುಭವಿಸಿದಂತವರು ಅಡೆಗಳಿದ್ದಂತ ಹೆಸರು. ಪ್ರಿಯರೇ, ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಒಂದು ಸಾರಿ ಆಲೋಚನೆ ಮಾಡೋಣ, ಯಾವುದಕ್ಕಾಗಿ ನೀವು ಯಾತ್ರೆಯಲ್ಲಿ ಕರ್ತನ ನಿಮಿತ್ತವಾಗಿ ಜೀವಿಸುತ್ತಾ ಇದ್ದೇವೆ, ಯಾವ ಸಾಕ್ಷಿನ ಪಡೆದುಕೊಳ್ಬೇಕಾಗಿ ಕೇವಲ ಸಭೆಯಲ್ಲಿ ಸೇವಕರು ಸಭೆಯಲ್ಲಿ ಉಪದೇಶಕರು ಇಲ್ಲಿ ಮಾತ್ರ ಒಂದು ಬೋರ್ಡ್ಗೋಸ್ಕರವಾಗಿದ್ದೇವೆಯಾ, ಇಲ್ಲ ಪರಲೋಕದಲ್ಲಿ ನಮ್ಮ ಅಪ್ಪ ಹುಡುಕೊಳ್ಳುವ ಸಾಕ್ಷಿಗಾಗಿ ಜೀವಿಸುತ್ತಾ ಇದ್ದೇವೆ. ನಮ್ಮ ಮುಂದೆ ಸತ್ಯವೇದ ಇದು ಜೀವ ಗ್ರಂಥ. ಆ ಉನಿಶ್ಚಮನ ಬಗ್ಗೆ, ಆ ಅಬ್ರಾಹ್ಮನ ಬಗ್ಗೆ ಈ ಸತ್ಯವೇದದಲ್ಲಿ ಸತ್ಯ ಗ್ರಂಥದಲ್ಲಿ ಬರೆಯಲ್ಪಡಬೇಕಾದ್ರೆ ನನ್ನ ಜೀವಭದ್ರ ಪಟ್ಟಿಯಲ್ಲಿ ಬರೆಯುವುದಕ್ಕಾಗಿ ನಮ್ಮ ಪ್ರಯಾಣವಿದೆಯಾ? ಕರ್ತನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದಿನಗಳು ಕೊಂಚ ಎಂಬುದಾಗಿ ಆಲೋಚನೆ ಮಾಡೋಣ. ಈ ಭೂ ಯಾತ್ರೆಯಲ್ಲಿ ಅನೇಕ ನೋಡುವಾಗ ಸ್ವಜನದಿಂದ ಹಿಂಸೆಗಳು, ಸಮುದ್ರ ಪ್ರಯಾಣದಲ್ಲಿ ಒಂದು ವಿಷಯವನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ಆ ಪೌಲನ ಸೇವೆ ಹೇಗೆ ಸಾಗಿ ಹೋಗ್ತಾ ಇದೆ. ಆದರೂ ತನ್ನನ್ನು ಕಾಪಾಡಿಕೊಳ್ಳುವಂತ ಸಾಕ್ಷಿ ಅಸುವೆ ನೀರಡಿಕೆಗಳು. ಓ ಪೌಲನೊಬ್ಬ ಉತ್ತಮವಾದ ಒಂದು ಶ್ರೀಮಂತನಾಗಿದ್ದೇನೆ ಎಂಬುದಾಗಿ ನೋಡ್ತೇವೆ. ರಾಮ ಪಟ್ಟಣೊಬ್ಬ ಒಂದು ಅಧಿಕಾರ ಉಳ್ಳಂತವನು. ಸೇವೆ ನಿಮಿತ್ತವಾಗಿ ಆ ಸಾಕ್ಷಿಯನ್ನು ಪಡೆದುಕೊಳ್ಳಬೇಕಾದ್ರೆ ಆ ಹಿಂಸೆಗಳ ನಡುವೆ, ಆ ಕಷ್ಟಗಳ ನಡುವೆ, ಉಪವಾಸಗಳ ನಡುವೆ, ಸ್ವಜನರು ಜೊತೆಯಲ್ಲಿದ್ದಂತಹ ಸೇವಕರುಗಳು ಅನೇಕ ನಿಂದೆಗಳು ಬರುವಾಗ ಕರ್ತನನ್ನೇ ನೋಡುತ್ತ ನಮ್ಮ ಗುರಿ ಮುಟ್ಟುವ ತನಕ ಹಿಂದಿರುಗಿ ನೋಡದೆ ಎಲ್ಲವನ್ನ ಸಹಿಸಿಕೊಂಡು ಹೋಗಿದ್ದರಿಂದ ಇವತ್ತು ಭಕ್ತರದ ಪೌಲನ ಪತ್ರಿಕೆಯನ್ನ ಜೀವದ ವಾಕ್ಯಗಳನ್ನು ಕಾಣ್ತಾ ಇದ್ದೇವೆ. ಬೇರೆ ಹಾಗಾದ್ರೆ 3 ಜನ ಗಾಯನ್, ದಿಯತ್ರಿಫನ್ನು, ದೇಮೇತ್ರಿಯನ್ನು ಇವರಿಂದ ಯಾರಾಗಿದ್ದೇವೆ? ಇವರೆಲ್ಲ ಯಾರಾಗಿದ್ದೇವೆ? ನೋಡಿಕೊಳ್ಳುವಂತ ಗಾಯನಾಗಿದ್ದೇವೆ. ಎಲ್ಲರಿಂದಲೂ ಸಾಧ್ಯವನ್ನು ಆ ಸಾಕ್ಷ್ಯದಿಂದ ಆಗಿದ್ದೇವೆ. ರಕ್ಷೆ ಮಾಡಿಕೊಳ್ಳೋಣ. ಯಾರು ಹೇಳ್ತಿದ್ರೆ ಪ್ರೇರೆ, ನಮ್ಮ ದಿನಗಳು ಕೊಂಚವೇ, ನಮ್ಮ ದಿನಗಳು ಕೊಂಚವೇ ಪ್ರೇರೆ. ಇಂಥ ಸಭೆಯಲ್ಲಿ ಸಹೋದರರು ಇಂಥ ಸ್ಥಳದಲ್ಲಿ ಸೇವೆ ಮಾಡ್ತಿದ್ದಂಥವರು ಆ ಸಭೆಯ ಸದಸ್ಯರು ಹೀಗೆ ತಿಳಿಸ್ತಾ ಇದ್ರು. ಅವರು ಈಗ ಲೋಕಯಾತ್ರೆ ಮುಗಿಸಿ ಆ ಸಭೆ ನಷ್ಟ, ಆ ಕುಟುಂಬ ನಷ್ಟವಾಗಿದೆ ಅಂದ್ರೆ ಕಾರಣ ಯಾಕಂದ್ರೆ ಅಂತ ವಾಕ್ಯ ಹಾಡೋಡೋದವ್ರು ಇನ್ನೂ ಇರಬೇಕೆಂಬುದಾಗಿ ಆ ಸಾಕ್ಷಿಯನ್ನು ಪಡೆದುಕೊಳ್ಳೋಣ. ಅವ್ರು ಹೋದ್ರು ಹೋಗಿದ್ದಿರೋ ಸಭೆಗೆ ಒಂದು ಜೀವನ ಬಂದು ಮಾತು ಬೆಳೆದಾರೆ. ನಾವಿರೋ ಸ್ಥಳದಲ್ಲಿ ಕರ್ತನ ನೇಮಿಗಾಗಿ ಜೀವಿಸೋಣ. ಯಾಕಂದ್ರೆ ಈ ಲೋಕದ ಆಡಂಬರಕ್ಕೋಸ್ಕರ ಅನುಭವಿಸ್ತದೆ. ಯಾಕಂದ್ರೆ ಈಗ ಈ ವಾಕ್ಯದಲ್ಲಿ ಸಿಕ್ಕಿದ್ದನ್ನು ತುಂಬಾ ಸಂತೋಷ ಪಡ್ತದೆ. ಯಾಕಂದ್ರೆ ಈಗಿನ ದಿನಗಳಲ್ಲಿ ಈ ನನ್ನ ಪ್ರಾಂತೀಯ ಸೇವಕರು ಗೊತ್ತುಂಟು, ಈ ಒಂದು ಜೀವನದ ಅನೇಕರು ಆ ರೀತಿಯಲ್ಲಿ ಜಯ ಕೊಡಲು ಅನೇಕ ಸಂತೋಷಿಸುವಂತ ಸಹೋದರನ ಮುಟ್ಟಿಗಿದ್ದಾರೆ. ದೈವ ಜನರೇ, ಕೃಷ್ಣನ ಪರೀಕ್ಷೆ ಮಾಡಿಕೊಳ್ಳೋಣ. ನಾಳೆ ನನ್ನದು ನಮ್ಮದೆಲ್ಲ ಪ್ರೇರೆ.
ಕುಟುಂಬ ಸಭೆ ಸಮಾಜ ಸಾಕ್ಷಿಗೊಳಿಸುವ ಈ ಆಡಂಬರದ ಸೌಂದರ್ಯ, ಈ ದೇಹ, ಈ ಹಣ, ಈ ಆಸ್ತಿ ಒಂದು ದಿನ ಮಣ್ಣು ಪಾಲಾಗುತ್ತೆ. ಕರ್ತನ ಮೇಲ್ಮಿಗಾಗಿ ಭೂಲೋಕದಲ್ಲಿ ಕರ್ತನ ನಂಬಿಕೆಯಿಂದ ಸೇರಿಸಿಕೊಂಡ ಆ ಸಭೆಯಲ್ಲಿ ಒಬ್ಬ ಸದಸ್ಯನಾಗಿ ಸುವಾರ್ಥಿಕನಾಗಿ ಉಪದೇಶಕನಾಗಿ ಹಿರಿಯನಾಗಿ ಕರ್ತನ ಮೇಲ್ಮಿಗಾಗಿ ಜೀವಿಸೋಣ. ತಾವು ತಿಳಿದುಕೊಂಡಂತ ವಾಕ್ಯಗಳನ್ನ ಸತ್ಯವಾಗಿದ್ದರೆ ಸತ್ಯವಾಗಿ ಉಪದೇಶ ಮಾಡೋಣ. ಎಲ್ಲರಿಗೂ ಒಳ್ಳೆಯದನ್ನು ಬಯಸಿಕೊಂಡು ಆ ಮಹಿಮೆಯ ರಾಜ್ಯದಲ್ಲಿ ಸೇರುವ ತನಕ ಭೂಯತ್ರೆಯಲ್ಲಿ ನಂಬಿಕಸ್ಥನಾಗಿ ಜೀವಿಸಿ ಇಂತಹ ಒಂದು ಸಾಕ್ಷಿ ಜೀವಿತವನ್ನು ಪಡೆದುಕೊಂಡು ಕರ್ತನ ಮೇಲ್ಮಿಗಾಗಿ ಜೀವಿಸೋಣ. ಅದು ಆತನ ಬೇಗ ಬರಲಿದ್ದಾನೆ. ಅವರದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಂಡು ಎಲ್ಲಾದ್ರೂ ದೋಷಗಳಿದ್ದರೆ ಕರ್ತನ ಮುಂದೆ ಕ್ಷಮೆ ಬೇಡಿಕೊಂಡು ಕರ್ತನ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಕರ್ತನ ತಾನೇ ಸಂಚಿ ವೇಳೆಯಲ್ಲಿ ಈ ಶ್ರೇಷ್ಠವಾದ ಸಂದೇಶವನ್ನು ಆಸ್ವಾದಿಸಲಿ.